ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ILPಯಿಂದ ನಾವು GNU ಇಮೇಜ್ ಮ್ಯಾನ್ಯುಪುಲೇಷನ್ ಪ್ರೋಗ್ರಾಮ್ ಹೇಳ್ಕೊಡ್ತಾ ಇದ್ದೀವಿ. ಅದನ್ನು ಮುಂದುವರಿಸ್ತಾ ಇವತ್ತು ನಾವು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀವಿ ಅಂದರೆ ಯೂಸಿಂಗ್ ಸೆಲೆಕ್ಷನ್ ಟೂಲ್, ಯೂಸಿಂಗ್ ಕ್ಲೋನ್ ಅಂಡ್ ಹೀಲ್ ಟೂಲ್. ಸೊ ನಿಮ್ಗೆ ಗೊತ್ತಿರೋ ಹಾಗೆಯೇ ನಾವು ಈ ಕಡೆ ಟೂಲ್ ಬಾಕ್ಸಲ್ಲಿ ಒಂದೊಂದೇ ಟೂಲ್ಸ್ನ ಹೇಳ್ಕೊಡ್ತಾ ಬರ್ತಾ ಇದ್ವಿ. ಸೊ ಇವತ್ತು ನಾವು ಹೇಳ್ಕೊಡ್ತಿರೋದು ಯಾವುದಂದ್ರೆ ಸೆಲೆಕ್ಷನ್ ಟೂಲ್. ಸೊ ಈ ಸೆಲೆಕ್ಷನ್ ಟೂಲ್ ಬೇಸಿಕಲಿ ನಮ್ಗೆ ಏನಕ್ಕೆ ಬೇಕಾಗುತ್ತಂದರೆ, ಸೊ ಇವಾಗ ನಾವು ಯಾವುದರೂ ಇಮೇಜ್ ಅಥವಾ ಫೋಟೋ ಏನಾದರೂ ಎಡಿಟ್ ಮಾಡ್ತಾ ಇರ್ತೀವಿ, ಸೊ ಆವಾಗ ಪರ್ಟಿಕ್ಯುಲರ್ ಏರಿಯಾನ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಏನಾದರೂ ನಾವು ಎಡಿಟ್ ಮಾಡ್ಕೋಬೇಕು ಫೋಟೋನ ಅಂದಾಗ ನಮಗೆ ಈ ಸೆಲೆಕ್ಷನ್ ಟೂಲ್ ಬೇಕಾಗುತ್ತೆ. ಸೊ ಅದನ್ನು ಇವಾಗ ನಾನು ಒಂದು ಇಮೇಜ್ನ GIMP ಟೂಲ್ಗೆ ತೊಗೊಂಡು ನಾನು ಚೇಂಜ್ ತೋರಿಸ್ತೇನೆ ನೋಡಿ, ಹೇಗೆ ಸೆಲೆಕ್ಟ್ ಮಾಡ್ಕೋಬೋದು ಅಂತ. ಸೊ ಈಗ ಇಮೇಜ್ನ ನಾನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಫ್ರೂಟ್ ಬಾಸ್ಕೆಟ್ ಇದು. ಸೊ ಇದರಲ್ಲಿ ನಾನು ಈ ಇಮೇಜಲ್ಲಿ ಅಥವಾ ಈ ಫೋಟೋದಲ್ಲಿ ನಾನು ಕೆಲವೊಂದು ಏರಿಯಾ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಫೋಟೋ ಏನಾದರೂ ಕಲರ್ ಚೇಂಜ್ ಮಾಡೋದು ಅಥವಾ ಬೇರೆ ಏನಾದರೂ ಟೂಲ್ನ ಅಪ್ಲೈ ಮಾಡಬೇಕು ಅಂತ ಇದ್ದಾಗ ಹೇಗೆ ಮಾಡ್ಬೋದು ಅಂತ. ಸೊ ಈಗ ಸೆಲೆಕ್ಷನ್ ಟೂಲ್ಗೆ, ಸೊ ಇಲ್ಲಿ ನಾನು ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಟ್ ಅಂತ ಇದೆ. ಸೊ ಆರ್ ಇದ್ದದ್ದು ಶಾರ್ಟ್ಕಟ್. ಸೊ ಕೀಬೋರ್ಡಲ್ಲಿ ನೀವು ಆರ್ ಅಂತ ಟೈಪ್ ಮಾಡ್ಬೋದು, ಇಲ್ಲ ಇಲ್ಲಿ ಡೈರೆಕ್ಟಾಗಿ ಬಂದು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಸೆಲೆಕ್ಟ್ ಮಾಡಿದ್ಮೇಲೆ, ಸೊ ಈಗ ನೀವು ನಾನಿಲ್ಲಿ ಒಂದು ಕಡೆ ಸೆಲೆಕ್ಟ್ ಮಾಡ್ಕೊತೀನಿ. ಇದು ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಆಗಿರೋದ್ರಿಂದ ಸೊ ನಿಮಗೆ ಈ ಥರ ಒಂದು ರೆಕ್ಟ್ಯಾಂಗಲ್ ಬರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಲೆಫ್ಟ್ ಕ್ಲಿಕ್ನ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಡ್ರ್ಯಾಗ್ ಮಾಡ್ಕೋಬೋದು. ಸೊ ಅದು ಡ್ರ್ಯಾಗ್ ಮಾಡ್ಕೊಂಡ ಮೇಲೆ, ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಈ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಬಂದಿದೆ ಇಲ್ಲಿ. ಸೊ ಇಲ್ಲಿ ನಿಮಗೆ ಡಾಟೆಡ್ ಡಾಟೆಡ್ ಲೈನ್ಸ್ ಕಾಣಿಸ್ತಾ ಇದೆ. ಸೊ ಇದು ಸೆಲೆಕ್ಟ್ ಆಗಿರೋ ಪೋರ್ಷನ್ ಅಂತ. ಸೊ ನೀವು ಇಲ್ಲಿ ಕಾರ್ನರಿಗೆ ಮೂವ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೂ ಒಳಗಡೆ ಒಂದು ಬಾಕ್ಸ್ ಕಾಣಿಸ್ತಾ ಇದೆ. ಸೊ ಇದೇನಂದರೆ, ಸೊ ನೀವು ಅದನ್ನು ಇಟ್ಕೊಂಡು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮೂವ್ ಮಾಡ್ಕೋಬೋದು. ಅಂದರೆ ಯಾವ ಪೋರ್ಷನ್ ಅಥವಾ ಯಾವ ಏರಿಯಾ ಬೇಕು ಅಂತ ನೀವು ಅದನ್ನು ಅದರಲ್ಲಿ ಇಟ್ಕೊಂಡು ಮೂವ್ ಮಾಡ್ಬೋದು. ಸೊ ಇದು ಮೇಲೆ ಕೆಳಗಡೆ ಮಾಡಬೇಕಂದ್ರೆ, ಸೊ ಈ ಥರ ಮಾಡ್ಬೋದು. ಸೊ ಈ ಕಡೆ ಈ ಕಾರ್ನರ್ ಬಾಟಮಿಂದ ಮಾಡಬೇಕಂದ್ರೆ ನೋಡಿ, ಟಾಪ್ ಫಿಕ್ಸ್ ಆಗಿರುತ್ತೆ. ಸೊ ನೀವು ಇದನ್ನು ಎಷ್ಟಕ್ಕೆ ಬೇಕಾದರೂ ಅಷ್ಟಕ್ಕೆ ಮೂವ್ ಮಾಡ್ಕೋಬೋದು. ಸೇಮ್ ಎಲ್ಲ ಕಾರ್ನರ್ಸಲ್ಲಿ ಮಧ್ಯದಲ್ಲಿ ಕೆಳಗಡೆ. ಸೊ ಈ ಥರ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾದಾಗ ಒಂದು ಪೋರ್ಷನ್ ಅಥವಾ ಒಂದು ಏರಿಯಾನ ನಾವು ಈ ಥರ ಸೆಲೆಕ್ಷನ್ ಟೂಲ್ನಲ್ಲಿ ರೆಕ್ಟ್ಯಾಂಗ್ಯುಲರ್ ಟೂಲ್ನ ತೊಗೊಂಡು ಈ ಥರ ಸೆಲೆಕ್ಟ್ ಮಾಡ್ಕೊತೀವಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಜಸ್ಟ್ ನಾನು ಎಂಟರ್, ಸೊ ನನಗೆ ಎಷ್ಟು ಬೇಕು ಪೋರ್ಷನ್ ಅಂತ ಫಿಕ್ಸ್ ಮಾಡಿಕೊಂಡು, ಸೊ ಈಗ ನಾನು ಜಸ್ಟ್ ಎಂಟರ್ ಅಂತ ಕೊಡ್ತೀನಿ. ಸೊ ದಟ್ ಈಗ ಅಷ್ಟು ಪೋರ್ಷನ್ ಸೆಲೆಕ್ಟ್ ಆಗಿದೆ ಅಂತ. ಸೊ ಈಗ ನಾನು ಮೂವ್ ಮಾಡಬೇಕು ಅಂದಾಗ ಹೇಗೆ ಮಾಡ್ಬೋದು ಅಂದರೆ, ಈಗ ನಾನು ಈ ಪೋರ್ಷನ್ ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬಟ್ ಇದನ್ನು ನಾನು ಒಂದು ಸ್ವಲ್ಪ ಮೂವ್ ಮಾಡಬೇಕು. ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ಬೇರೆ ಕಡೆ ಮೂವ್ ಮಾಡಿಕೊಂಡು ಮತ್ತೆ ಬೇರೆ ಸ್ವಲ್ಪ ಏರಿಯಾ ಪೋರ್ಷನ್ ಏರಿಯಾ ಅಥವಾ ಪೋರ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ, ಸೊ ಇಲ್ಲಿ ಮೂವ್ ಟೂಲ್ ಅಂತ ಇದೆ. ಸೊ ಮೂವ್ ಟೂಲ್ನ ಕ್ಲಿಕ್ ಸೆಲೆಕ್ಟ್ ಮಾಡಿಕೊಂಡು, ಸೊ ನಾನು ಮೂವ್ ಮಾಡಿದ್ರೆ, ಸೊ ನನಗೆ ಈ ರೆಕ್ಟ್ಯಾಂಗ್ಯುಲರ್ ಏನು ನಾನು ರೆಕ್ಟ್ಯಾಂಗಲ್ ಫಿಕ್ಸ್ ಆಗಿರುತ್ತೆ ನನಗೆ, ಅದನ್ನು ನಾನು ಮೂವ್ ಮಾಡ್ಕೊಂಡು ಎಲ್ಲಿಗೆ ಬೇಕೋ ಆ ಪೋರ್ಷನ್ಗೆ ನಾನು ತೊಗೊಂಬಂದು ಕೂರಿಸ್ಕೋಬಹುದು. ಸೊ ನೀವು ಮೂವ್ ಮಾಡಬೇಕು ಅಂತ ಇದ್ದಾಗ ಈ ಮೂವ್ ಟೂಲಿಗೆ ಬರಬೇಕು. ಸೊ ಒಂದ್ಸತಿ ನೀವು ಫಿಕ್ಸ್ ಮಾಡ್ಕೊಂಡ ಮೇಲೆ ರೆಕ್ಟ್ಯಾಂಗ್ಯುಲರ್ ಟೂಲ್ನ, ಮತ್ತೆ ನೀವು ಅದನ್ನು ಮೂವ್ ಮಾಡ್ಕೋಬೇಕು ಅಂದಾಗ ಈ ಮೂವ್ ಟೂಲ್ಗೆ ಬರಬೇಕಾಗತ್ತೆ. ಸೊ ಮೂವ್ ಟೂಲಲ್ಲಿ ನೀವು ಎಷ್ಟು ಪೋರ್ಷನ್ ಅಥವಾ ಎಷ್ಟು ಏರಿಯಾನ ಸೆಲೆಕ್ಟ್ ಮಾಡ್ಕೋಬೇಕು ಆ ಮೂವ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಈಗ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ಸೊ ಇದಕ್ಕೆ ನಾನು ಹೇಗೆ ಚೇಂಜ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಒಂದು ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ಟೂಲಲ್ಲಿ. ಸೊ ಇಲ್ಲಿ ನಿಮಗೆ, ಸೊ ಆ ಟೂಲಿಗೆ ಬಂದಾಗ ನಿಮಗೆ ಗೊತ್ತಿರೋ ಹಾಗೆಯೇ ಆಪ್ಷನ್ಸ್ ಬರುತ್ತೆ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ. ಸೊ ಇದು ಮೋಡ್, ಫಸ್ಟ್ ಮೋಡಲ್ಲೇ ಇದ್ದೀರಾ ಅಂದ್ಕೊಂಡ್ರೆ ರೀಪ್ಲೇಸ್ ದ ಕರೆಂಟ್ ಸೆಕ್ಷನ್ ಅಂತ, ರೀಪ್ಲೇಸ್ ದ ಕರೆಂಟ್ ಸೆಲೆಕ್ಷನ್ ಅಂತ. ಸೊ ನೀವು ಮುಂಚೆ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಅದು ಹೋಗುತ್ತೆ, ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸೊ ಅದು ಫಿಕ್ಸ್ ಆಗಬೇಕು ಅಂದರೆ ಮಲ್ಟಿಪಲ್ ಏರಿಯಾ ಅಥವಾ ಮಲ್ಟಿಪಲ್ ಪೋರ್ಷನ್ನ ಒಂದೇ ಸರಿ ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನೀವೇನು ಮಾಡಬೇಕಂದ್ರೆ ಮೋಡ್ ಇನ್ನೊಂದು ಮೋಡ್ ತೊಗೋಬೇಕಾಗುತ್ತೆ, ಆ್ಯಡ್ ಕರೆಂಟ್ ಸೆಲೆಕ್ಷನ್ ಅಂತ. ಸೊ ಆ್ಯಡ್ ಟು ಕರೆಂಟ್ ಸೆಲೆಕ್ಷನ್, ಸೊ ಅದನ್ನು ನೀವು ಕ್ಲಿಕ್ ಮಾಡಿ. ಸೊ ದಟ್ ನೆಕ್ಸ್ಟು ನೀವು ಬರೆದ್ರೆ, ಸೊ ಮುಂಚೆ ಬರೆದಿರೋ ಪೋರ್ಷನ್ನು ಇರುತ್ತೆ, ಅದ್ರ ಜೊತೆಗೆ ಬೇರೆ ಬೇರೆ ಪೋರ್ಷನ್ನ ನೀವು ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಈ ಥರನೂ ನೀವು ಮೌಸ್ ಕ್ಲಿಕ್ಕಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಶಿಫ್ಟ್ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡ್ಕೊತಾ ಹೋಗ್ಬೋದು. ಸೊ ನಾನು ಈಗ ತೋರಿಸ್ತಾ ಇದ್ದೀನಲ್ಲ, ಶಿಫ್ಟ್ನ ಇಟ್ಕೊಂಡು ನೀವು ಎಷ್ಟು ಯಾವ ಕಡೆ ಪೋರ್ಷನ್ ಬೇಕು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಅದೇ ಥರ ಇನ್ನೊಂದು ಮೋಡ್, ಇನ್ನೊಂದು ಯಾವ ಮೋಡ್ ಇದೆ ಅಂದರೆ ಸಬ್ಟ್ರಾಕ್ಟ್ ಅಂತ ಇದೆ. ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಅದನ್ನು ಪೋರ್ಷನ್ನ ತೆಗಿತಾ ಹೋಗಬೇಕು ಅಂದಾಗ, ಸೊ ಇಲ್ಲಿಗೆ ಬಂದು ಕೂಡ ನೀವು ಅದನ್ನು ತೆಗಿತಾ ಹೋಗ್ಬೋದು ನೋಡಿ ಈ ಥರ. ಸೊ ಕೀಬೋರ್ಡಲ್ಲಿ ಮಾಡ್ತಿದ್ದೀರಾ ಅಂದರೆ ಕಂಟ್ರೋಲ್ ಇಟ್ಕೊಂಡು ಈ ಥರ ತೆಗ್ತಾ ಹೋಗ್ಬೋದು. ಸೊ ನೀವು ಆ್ಯಡ್ ಮಾಡಬೇಕಂದ್ರೆ ಶಿಫ್ಟ್ ಇಟ್ಕೊಳ್ಳಿ ಕೀಬೋರ್ಡಲ್ಲಿ, ಮೈನಸ್ ಅಂದರೆ ಸ್ವಲ್ಪ ಪೋರ್ಷನ್ನ ತೆಗಿಬೇಕು ಅಂತ ಅಂದಾಗ ನೀವು ಕಂಟ್ರೋಲ್ನ ಇಟ್ಕೊಂಡು ಮಾಡ್ಬೋದು. ಸೊ ಈಗ ನಾವು ಕಂಟ್ರೋಲ್ ಝೆಡ್ ಮಾಡ್ಕೊತೀನಿ. ಸೊ ಈಗ ಒಂದು ಪೋರ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ವ, ಸೊ ಇದಕ್ಕೆ ನಾನು ಏನು ಚೇಂಜಸ್ ಎಲ್ಲ ಮಾಡ್ಬೋದು ಅಂದರೆ, ಸೊ ಇವಾಗ ನೀವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಏನಾದರೂ ಪೇಂಟ್ ಮಾಡತ್ತಿದ್ರ ಇದ್ದರೆ, ಸೊ ಈ ಥರ ಪೇಂಟ್ ಬ್ರಷ್ ಸೆಲೆಕ್ಟ್ ಮಾಡ್ಕೊಂಡು ಪೇಂಟ್ ಮಾಡಿದ್ರೆ ಆ ಒಂದು ಸೀನ್ ಸೆಲೆಕ್ಟ್ ಮಾಡಿರ್ತೀರಲ್ವ ಏರಿಯಾ, ಅಲ್ಲಿಗೆ ಮಾತ್ರ ನೀವು ಅಲ್ಲಿಗೆ ಮಾತ್ರ ಅದು ಅಪ್ಲೈ ಆಗುತ್ತೆ. ಸೊ ನಾನು ಅದೇ ಥರ ಕಂಟ್ರೋಲ್ ಝೆಡ್ ಮಾಡಿಕೊಂಡು
ಪೇಂಟ್ ಬ್ರಷ್ ಮಾಡ್ಬೋದು, ಎರೇಸರ್ ಇದ್ದರೆ ಎರೇಸರ್ ಮಾಡ್ಕೋಬೋದು, ಇಲ್ಲ ಸ್ಮರ್ಜ್ ಹೇಳ್ಕೊಟ್ಟಿದ್ನಲ್ಲ ನೆನ್ನೆ, ಸೊ ಅದನ್ನ ಇಟ್ಕೊಂಡಿದ್ರ ಸ್ಮರ್ಜ್ ಮಾಡಿದ್ರೆ ಎಷ್ಟು ಪೋರ್ಷನ್ ನೀವು ಏರಿಯಾ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅಷ್ಟಕ್ಕೆ ಮಾತ್ರ ನೀವು ಏನೇ ಎಡಿಟ್ ಮಾಡೋದಿದ್ರು ಅಪ್ಲೈ ಆಗುತ್ತೆ. ಸೊ ನೆಕ್ಸ್ಟು ಕಲರ್ ಬೇಕಾದರೆ ನೀವು ಕಲರ್ ಚೇಂಜ್ ಮಾಡ್ಕೋಬೋದು. ಸೊ ಈಗ ನಾನು ಸೊ ಕಲರ್ ಚೇಂಜ್ ಮಾಡಬೇಕು ಅಂತಂದರೆ ನೀವು ಕಲರ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಹ್ಯೂ ಸ್ಯಾಚುರೇಷನ್ ಅಂತ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಹ್ಯೂನ ಜಾಸ್ತಿ ಮಾಡಿಕೊಂಡು ಕಮ್ಮಿ ಮಾಡ್ಕೊಂಡು ಹೋಗ್ತಾಯಿದ್ರೆ ನೋಡಿ ನಾನೇನು ಗ್ರೇಪ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಅದರದ್ದು ಚೇಂಜ್ ಆಗ್ತಾ ಬರ್ತಾ ಇದೆ ಕಲರ್ಸ್ ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಥರ ನೀವು ಕಲರ್ಸ್ನ ಚೇಂಜ್ ಮಾಡ್ಕೋಬೋದು. ಇವಾಗ ನಾನು ಗ್ರೇಪ್ಸ್ನ ನಾನು ಇನ್ನೂ ಸ್ವಲ್ಪ ಯೆಲ್ಲೋಯಿಶ್ ಬೇಕಂದರೆ ಈ ಥರ ಜಾಸ್ತಿ ಕಮ್ಮಿ ಈ ಹ್ಯೂನ ಜಾಸ್ತಿ ಕಮ್ಮಿ ಮಾಡಿಕೊಂಡ್ರೆ ಅದು ಇನ್ನೂ ಗ್ರೀನ್ ಆಗುತ್ತೆ ಇಲ್ಲ ಯೆಲ್ಲೋ ಆಗುತ್ತೆ. ಸೊ ಈ ಥರ ನೀವು ಚೇಂಜ್ ಮಾಡ್ಕೋಬೋದು. ಸೊ ಈಗ ನೀವು ಅಬ್ಸರ್ವ್ ಮಾಡ್ತಿರಂಗೆ ನಾನು ಜಸ್ಟ್ ಇವಾಗ ರೆಕ್ಟ್ಯಾಂಗ್ಯುಲರ್ ಸೆಲೆಕ್ಷನ್ ತೊಗೊಂಡು ಮಾಡಿರೋದಲ್ವ, ಸೊ ಅದೇನಾಗಿದೆ ಪಕ್ಕದ ಫ್ರೂಟ್ಸ್ಗೂ ಹೋಗಿ ಅಲ್ಲೂ ಕೂಡ ನಾನು ಏನಾದರೂ ಕಲರ್ ಚೇಂಜು ಅಥವಾ ಏನಾದರೂ ಸ್ಮರ್ಜ್ ಅಪ್ಲೈ ಮಾಡ್ತಾಯಿದ್ದೀನಿ ಅಂತಂದರೆ ಬ್ಲರ್ ಆಗಿ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲೂ ಕೂಡ ಆಗ್ತಾ ಇದೆ. ಸೊ ನೀಟಾಗಿ ನಾನು ಸೆಲೆಕ್ಟ್ ಮಾಡ್ಕೋಬೇಕು, ಬಿಕಾಸ್ ಅದು ರೌಂಡ್ ಇದೆ ಗ್ರೇಪ್ಸ್ ಎಲ್ಲ ಅಥವಾ ನೆಕ್ಸ್ಟ್ ಆರೆಂಜ್ ಎಲ್ಲ ಇದೆ. ಸೊ ಅದು ರೌಂಡ್ ಆಗಿದೆ, ಸ್ಕ್ವೇರ್ ಆಗಿ ಅಥವಾ ರೆಕ್ಟ್ಯಾಂಗ್ಯುಲರ್ ಆಗಿ ಹಾರ್ಡ್ ಕಾರ್ನರ್ಸ್ ಇಲ್ಲ, ಸಾಫ್ಟ್ ಕಾರ್ನರ್ಸ್ ಇದೆ ಅಲ್ವಾ. ಸೊ ಹಾಗಾಗಿ ಅದು ಹೆಂಗೆ ಮಾಡೋದು ಅಂದರೆ, ಸೊ ಈ ಸೆಲೆಕ್ಷನ್ ಟೂಲಲ್ಲ ಇನ್ನೊಂದು ಯಾವುದಂದ್ರೆ ಎಲಿಪ್ಸ್ ಸೆಲೆಕ್ಟ್ ಟೂಲ್ ಅಂತ. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲಿ ನೋಡಿ ನಾನು ಈಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಕಾಣಿಸ್ತದಲ್ವ ನಿಮಗೆ, ರೌಂಡ್ ಆಗಿ ಬರ್ತಾ ಇದೆ. ಸೇಮ್ ಇಲ್ಲೂ ಅಷ್ಟೇ, ನೀವು ಕಾರ್ನರ್ಸ್ ಹೇಗೆ ಬೇಕೇ ಹೇಗೆ ಬೇಕು ಹಾಗೆ ಅಥವಾ ಹೈಟ್ ತೊಗೋಬೇಕು ಅಂದರೆ ಸೇಮ್ ನಾನು ರೆಕ್ಟ್ಯಾಂಗ್ಯುಲರ್ ಹೇಗೆ ತೋರಿಸ್ಕೊಟ್ನಲ್ಲ ಸೇಮ್ ಅದೇ ಥರ ನೀವು ಮಾಡ್ಕೋಬೋದು. ಹೈಟ್ ಮೇಲೆ ಕೆಳಗಡೆ ಈ ಥರ ಕಾರ್ನರ್ಸ್ಗೆ ಹೋಗ್ಬಿಟ್ಟು ನೀವು ಈ ಥರ ಹೆಂಗೆ ಬೇಕು ಹಾಗೆ ರೀಸೈಜ್ ಮಾಡ್ಕೋಬೋದು. ಆದಮೇಲೆ ನೀವು ಜಸ್ಟ್ ಎಂಟರ್ ಅಂತ ಕೊಟ್ಟಿದ ತಕ್ಷಣ ಆ ಒಂದು ನೀವೇನು ಸೆಲೆಕ್ಟ್ ಮಾಡಿರ್ತೀರ ಏರಿಯಾ ಅಷ್ಟು ಸೆಲೆಕ್ಟ್ ಆಗುತ್ತೆ. ಈಗ ನೀವು ಬೇಕಾದರೆ ಇದಕ್ಕೆ ಕಲರ್ಸ್ಗೆ ಹೋಗಿ ಹ್ಯೂ ಸೆಲೆಕ್ಷನ್ ಸ್ಯಾಚುರೇಷನ್ ಅಂತ ಹ್ಯೂ ಸ್ಯಾಚುರೇಷನ್ಗೆ ಹೋಗಿ ಇಲ್ಲಿ ಹ್ಯೂನ ಜಾಸ್ತಿ ಕಮ್ಮಿ ಮಾಡಿಕೊಂಡ್ರೆ ನೋಡಿ ಅಷ್ಟಕ್ಕೆ ಮಾತ್ರ ಅದು ಅಪ್ಲೈ ಆಗ್ತಾ ಇರುತ್ತೆ. ಸೊ ಇನ್ನು ಡೀಟೇಲಿಂಗಾಗಿ ನೀವು ಮಾಡ್ಕೋಬೇಕು ಅಂದಾಗ ನೀವು ಸೊ ಈ ಥರ ರೌಂಡಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೋದಾಗ ಮಾಡ್ಕೋಬೇಕು ಅಂತ ಬಂದಾಗ ನೀವು ಈ ಎಲಿಪ್ಸ್ ಸೆಲೆಕ್ಷನ್ ಟೂಲ್ಗೆ ಹೋಗಬೇಕು. ಸೊ ನೆಕ್ಸ್ಟು ಇನ್ನೊಂದು ಯಾವುದಿದೆ ಅಂತ ನೋಡೋಣ. ನೆಕ್ಸ್ಟ್ ಸೆಲೆಕ್ಷನ್ ಟೂಲ್ ಯಾವುದಂದರೆ ಫ್ರೀ ಸೆಲೆಕ್ಷನ್ ಟೂಲ್. ಈ ಫ್ರೀ ಹ್ಯಾಂಡ್ ಅಂತ ಹೇಳ್ತೀವಲ್ವ, ಸೊ ನಮ್ಗೆ ಹೇಗೆ ಬೇಕೋ ಆ ಥರ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ನಾನು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ನೋಡಿ ನಾನು ಬರೀತಾ ಫ್ರೀ ಹ್ಯಾಂಡಾಗಿ ಬರೀತಾ ಹೋಗ್ತಾ ಇದ್ದೀನಿ. ಸೊ ಈಗ ನಾನು ಇಲ್ಲಿ ಸೊ ಮೇಲ್ಗಡೆ ಪೋರ್ಷನ್ ಈ ಥರ ಫ್ರೀ ಹ್ಯಾಂಡಾಗಿ ನಾನು ಬರೀತಾ ಈ ಥರ ಜಸ್ಟ್ ಬರ್ಕೊತಾ ಹೋಗ್ತಾ ಇದ್ದೀನಿ. ಇಷ್ಟು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಸೆಲೆಕ್ಟ್ ಎಂಟರ್ ಅಂತ ಕೊಟ್ಟಿದ ತಕ್ಷಣ ಸೊ ಈ ಥರ ಫ್ರೀ ಹ್ಯಾಂಡಾಗಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇದಕ್ಕೆ ನೀವೇನಾದರೂ ಅಪ್ಲೈ ಮಾಡ್ತೀರಾ ಅಂತಂದರೆ ಮಾಡ್ಬೋದು. ಸೊ ಈಗ ನಾನು ಫಿಲ್ ಕಲರ್ ಅಂತ ತೊಗೊಂಡು ಇಲ್ಲಿ ಯಾವುದಾದ್ರೂ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಟ್ಟು ನಾನು ಫಿಲ್ ಅಂತ ಕೊಟ್ಟರೆ ನೋಡಿ ಆ ಪರ್ಟಿಕ್ಯುಲರ್ ಪೋರ್ಷನ್ ಮಾತ್ರ ನಾನು ಕಲರ್ನ ಹಾಕ್ಕೋಬೋದು, ಕಲರ್ನ ಚೇಂಜ್ ಮಾಡ್ಕೋಬೋದು. ಬೇರೆ ಏನಾದರೂ ನೀವು ಬೇರೆ ಟೂಲ್ಸ್ನೆಲ್ಲ ಹೇಳ್ಕೊಟ್ಟಿದ್ನಲ್ಲ ಅದನ್ನು ಯಾವುದಾದ್ರೂ ಅಪ್ಲೈ ಮಾಡ್ತೀರಾ ಇಲ್ಲಿಗೆ ಅಂತಂದರೆ ಅದನ್ನು ಚೇಂಜ್ ಮಾಡ್ಕೋಬೋದು. ಸೊ ಬೇಸಿಕಲಿ ನೀವು ಇಮೇಜ್ ಎಡಿಟ್ ಮಾಡ್ಕೋಬೇಕು ಅಂದಾಗ ನಿಮಗೆ ಪರ್ಟಿಕ್ಯುಲರ್ ಏರಿಯಾ ಅಥವಾ ಪೋರ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದಾಗ ನಾವು ಈ ಸೆಲೆಕ್ಷನ್ ಟೂಲ್ನ ಉಪಯೋಗಿಸ್ತೀವಿ. ಸೊ ಅದರಲ್ಲಿ ನಾನು ನಿಮಗೆ ರೆಕ್ಟ್ಯಾಂಗ್ಯುಲರ್ಸ್ ಹೇಳ್ಕೊಟ್ಟಿದ್ದೀನಿ, ಆಮೇಲೆ ಸಾಫ್ಟ್ ಕಾರ್ನರ್ಸ್ ಬೇಕು ಅಂದಾಗ ಎಲಿಪ್ಸ್ ರೌಂಡ್ ಏನಾದರೂ ನೀವು ರೌಂಡಾಗಿ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಎಲಿಪ್ಸ್ ಸೆಲೆಕ್ಷನ್ ಇಲ್ಲ ಫ್ರೀ ಹ್ಯಾಂಡ್ ಸೆಲೆಕ್ಷನ್ ಮಾಡ್ಕೋಬೋದು. ಸೊ ಈ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಒಂದು ಜಾಗನ ಮಾತ್ರ ಅಥವಾ ಏರಿಯಾನ ಮಾತ್ರ ನೀವು ಹೆಂಗೆ ಬೇಕೋ ಹಾಗೆ ನೀವು ಎಡಿಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟು ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ಜಾಸ್ತಿ ಇಮೇಜ್ನ ಎಡಿಟ್ ಮಾಡ್ಕೋಬೇಕಾದ್ರೆ ಪಿಕ್ಚರ್ನ ಎಡಿಟ್ ಮಾಡ್ಕೋಬೇಕಾದ್ರೆ ಬಳಸೋದು ಯಾವುದು ಆಪ್ಷನ್ ಅಂದರೆ ಈಗ ನಾನು ಈ ಎಲಿಪ್ಸ್ನ ತೊಗೊಂಡು ಸೊ ಇಲ್ಲಿ ನಾನು ಒಂದು ರೌಂಡ್ ಏನೋ ಹಾಕ್ಕೊಂಡು ರೌಂಡ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಎಂಟರ್ ಕೊಟ್ಬಿಟ್ಟು ಆ ಒಂದು ಪೋರ್ಷನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಪೇಂಟ್ ಬ್ರಷ್ನ ತೊಗೊಂಡು ಇಲ್ಲಿ ಪೇಂಟ್ ಮಾಡಿದ್ದೀನಿ, ಕರೆಕ್ಟ್ ಅಲ್ವಾ. ಸೊ ಪೇಂಟ್ ಮಾಡಿದ್ಮೇಲೆ ಸೊ ನೀವು ಈಗ ನೀವು ಅಬ್ಸರ್ವ್ ಮಾಡಿ ಮಾಡ್ತಾ ಇದ್ದೀರಾ. ಸೊ ನಾನು ಇಲ್ಲಿ ನಾನು ಇವಾಗ ಏನು ಪೇಂಟ್ ಮಾಡಿದ್ದೀನಿ ಆ ಕಲರ್ ಬಂದಿದೆ, ಬಟ್ ಅದು ಹೇಗೆ ಕಾಣಿಸ್ತಾ ಇದೆ ಅಂತಂದರೆ ಹಾರ್ಡ್ ಎಡ್ಜಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೀವು ರೌಂಡ್ ನೀಟಾಗಿ ಗೊತ್ತಾಗ್ತದೆ ಏನೋ ರೌಂಡ್ಗೆ ಏನೋ ಮಾಡಿದ್ದಾರೆ ಅಂತ. ಇಂಪಾರ್ಟೆಂಟ್ ಆಪ್ಷನ್ ನಾವು ಬಳಸೋದು ಯಾವುದು ಅಂದರೆ ಫೆದರ್ ಎಡ್ಜಸ್ ಅಂತ. ಸೊ ಈಗ ನೀವು ಇದಕ್ಕೆ ವಿತೌಟ್ ಫೆದರು, ಈಗ ನಾನು ವಿತ್ ಫೆದರ್ ಹಾಕ್ತಿದ್ದೀನಿ ನೋಡಿ ಡಿಫ್ರೆನ್ಸ್ ಏನು ಅಂತ. ಬೇರೆ ಇನ್ನೊಂದು ಕಡೆ ಸೆಲೆಕ್ಟ್ ಮಾಡಿಕೊಂಡೆ, ಸೊ ಈಗ ವಿತ್ ಫೆದರ್ ಹಾಕ್ತಾ ಇದ್ದೀನಿ. ಸೊ ಈಗ ನೋಡಿ, ಸೊ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ, ಫೆದರ್ ಎಡ್ಜಸ್ ಅಂದರೆ ಏನು ಮತ್ತು ವಿತೌಟ್ ಫೆದರ್ ಎಡ್ಜಸ್ ನಾವು ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ
ಅದು ಹೇಗೆ ಬರುತ್ತೆ ಅಂತ ನೋಡಿದರೆ ವಿತ್ ಫೆದರ್ ಎಡ್ಜಸ್ ಏನಂದರೆ ನ್ಯಾಚುರಲ್ ಮತ್ತು ಸಾಫ್ಟರ್ ಎಡ್ಜಸ್ ಕೊಡುತ್ತೆ, ಜೊತೆಗೆ ನ್ಯಾಚುರಲಾಗಿ ನಾವು ಏನಾದ್ರು ಫೋಟೋ ಎಡಿಟ್ ಮಾಡಬೇಕಾದ್ರೆ ಅದು ನ್ಯಾಚುರಲಾಗಿ ಕಾಣಂಗೆ ಮಾಡುತ್ತೆ. ಒಂಥರ ಆರ್ಟಿಫಿಷಿಯಲಾಗಿ ಏನೋ ಶಾರ್ಪ್ ಎಡ್ಜ್ ಇಟ್ಕೊಂಡು ಮಾಡಿದ್ರೆ ನೀಟಾಗಿ ಗೊತ್ತಾಗೋಗುತ್ತೆ ಇದೇನೋ ಎಡಿಟ್ ಮಾಡಿದ್ದಾರೆ. ಫೆದರ್ ಎಡ್ಜ್ ಇಟ್ಕೊಂಡು ನೀವೇನಾದರೂ ಎಡಿಟ್ ಮಾಡೋದಿದ್ದಾಗ ತುಂಬ ನ್ಯಾಚುರಲ್ ಆಗಿರುತ್ತೆ, ಅಷ್ಟೊಂದು ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ. ಸೊ ಇದು ಕೂಡ ನಾವು ಮುಂದೆ ಇಮೇಜ್ ಎಡಿಟ್ ಅಥವಾ ಪಿಕ್ಚರ್ ಎಡಿಟ್ ಮಾಡ್ಕೋಬೇಕಾದ್ರೆ ಬಳಸೋ ಅಂಥ ಮುಖ್ಯವಾದ ಒಂದು ಆಪ್ಷನ್ ಫೆದರ್ ಎಡ್ಜಸ್ ಅಂತ. ಸೊ ನೀವು ಅದನ್ನು ಎಲೆಪ್ಸಲ್ಲೂ ಸೆಲೆಕ್ಟ್ ಮಾಡಿಕೊಂಡ್ರು ಇರುತ್ತೆ ಅಥವಾ ಸ್ಕ್ವೇರ್ ಯಾವುದೇ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಮಾಡಿಕೊಂಡ್ರು ಅದು ಇರುತ್ತೆ. ಓಕೆ, ಸೊ ಈಗ ನೆಕ್ಸ್ಟು ಈ ಸೆಲೆಕ್ಷನ್ ಟೂಲಲ್ಲಿ ಇನ್ನೊಂದು ಯಾವುದು ಟೂಲ್ ಅಂತಂದರೆ, ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ರಲ್ಲ ಸಿಸರ್ಸ್ ಕತ್ರಿ ಇದೆ ಇಲ್ಲಿ. ಸೊ ಈ ಸಿಸರ್ಸ್ ಸೆಲೆಕ್ಷನ್ ಟೂಲ್ ಅದು ಕೂಡ ಹೇಗೆ ಅಂದರೆ, ಸೊ ಜಸ್ಟ್ ಲೈಕ್ ಎ ಫ್ರೀ ಹ್ಯಾಂಡ್ ಇದನ್ನು ಕೂಡ ನೋಡಿ, ಈ ಥರ ನಾನು ಸೆಲೆಕ್ಟ್ ಮಾಡಿಕೊಂಡು ಬರೀತಾ ಇದ್ದೀನಿ. ಸೊ ಫುಲ್ ಸೆಲೆಕ್ಟ್ ಮಾಡ್ಕೊಂಡು ಬರಿತಾ ಹೋಗ್ತಾ ಇದ್ದೀನಿ ಈ ಸಿಸರ್ ಟೂಲ್ನ. ಸೊ ನೀವು ಒಂದು ಕಡೆ ಸೆಲೆಕ್ಟ್ ಮಾಡ್ಕೊತಾ ಬನ್ನಿ, ನಾನು ಈ ಹೋಲ್ ಬ್ಯಾಸ್ಕೆಟ್ನೆ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಓಕೆ, ಸೊ ಸೆಲೆಕ್ಟ್ ಮಾಡಿದ್ಮೇಲೆ ಈಗ ಎಂಟರ್ ಅಂತ ಕೊಡ್ತೀನಿ ನೋಡಿ. ಸೊ ಸೆಲೆಕ್ಟ್ ಆಗಿದೆ. ಸೆಲೆಕ್ಟ್ ಆದಮೇಲೂ ನೀವು ಏನಾದರೂ ಚೇಂಜ್ ಮಾಡಬೇಕು ಅಂತ ಇದ್ದರೆ ನೀವು ಹೋಗಿ ಚೇಂಜ್ ಮಾಡ್ಕೋಬೋದು. ಮತ್ತೆ ಏನಾದರೂ ನೀಟಾಗಿ ನಾನು ಫುಲ್ ಬಾರ್ಡರ್ ಕವರ್ ಆಗಿಲ್ಲ, ಇನ್ನೂ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನೀವು ಇಲ್ಲಿ ಹೋಗಿ ಇನ್ನು ಮತ್ತೆ ಅದನ್ನು ಎಡಿಟ್ ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಸೊ ಈ ಥರ. ಸೊ ಇದಾದ ಮೇಲೆ ನಾನು ಇವಾಗ ಈ ಕಂಪ್ಲೀಟ್ ಕಟ್ ಮಾಡಬೇಕು ಅಂತ ಇದ್ದರೆ, ಸೊ ಜಸ್ಟ್ ನೀವು ಹೋಗಿ ಇಲ್ಲಿ ಎಡಿಟ್ಗೆ ಹೋಗಿ ಕಟ್ ಅಂತ ಕೊಟ್ಟರೆ ಅದಷ್ಟು ಕಟ್ಟಾಗಿರುತ್ತೆ ಪೋರ್ಷನ್. ಸೊ ಬೇರೆ ನೀವು ಹೊಸ ಒಂದು ಕ್ಯಾನ್ವಸ್ ತೊಗೊಂಡು ಅಲ್ಲಿಗೆ ಬಂದು ಪೇಸ್ಟ್ ಮಾಡಿದ್ರೆ ಅದು ಅಲ್ಲಿಗೆ ಪೇಸ್ಟ್ ಆಗುತ್ತೆ. ಸೊ ಈಗ ನಾನು ಹೊಸ ಕ್ಯಾನ್ವಸ್ ತೊಗೊಂಡು ಪೇಸ್ಟ್ ಅಂತ ಮಾಡಿದ್ರೆ ಸೊ ಅದು ಪೇಸ್ಟ್ ಆಗುತ್ತೆ. ಸೊ ನಿಮ್ಮ ಯಾವ ಪೋರ್ಷನ್ನ ನೀವು ಕಟ್ ಮಾಡಿ ಒಂದು ಕಡೆ ಕಟ್ ಮಾಡ್ಕೊಂಡು ಇನ್ನೊಂದು ಕಡೆ ಬೇಕು ಅಂತ ಹೇಳಿದಾಗ ಅದನ್ನು ಅದಕ್ಕೆ ಪೇಸ್ಟ್ ಮಾಡ್ಕೋಬೋದು. ಸೊ ಇದು ಕೂಡ ಒಂದು ಸೆಲೆಕ್ಷನ್ ಟೂಲ್. ಇದು ಫ್ರೀ ಹ್ಯಾಂಡ್ ಥರನೇ, ಹೇಗೆ ಬೇಕೆ ಹಾಗೆ ನೀವು ಬರ್ಕೊಂಡು ಆ ಒಂದು ಪೋರ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕಟ್ ಮತ್ತು ಪೇಸ್ಟ್ ಅಥವಾ ಕಾಪಿ ಮತ್ತು ಪೇಸ್ಟ್ನ ಮಾಡಬಹುದು. ಓಕೆ, ಸೊ ಇದು ನೆಕ್ಸ್ಟು. ಇದರಲ್ಲಿ ಫೆದರ್ ಎಡ್ಜಸ್ ಕೂಡ ಇರುತ್ತೆ ಸಿಸರ್ಸಲ್ಲಿ. ನೀವು ಆ ಫೆದರ್ ಎಡ್ಜಸ್ನ ತೊಗೊಂಡ್ರೆ ಆ ಎಡ್ಜಸ್ ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಅದಿನ್ನೂ ಸಾಫ್ಟಾಗಿ ಬರುತ್ತೆ, ಸಾಫ್ಟ್ ಕಾರ್ನರ್ಸಾಗಿ ಬರುತ್ತೆ. ಸೊ ಫೆದರ್ ಎಡ್ಜಸ್ನ ದಯವಿಟ್ಟು ಟಿಕ್ ಮಾಡಿ ಇಟ್ಕೊಂಡಿರಿ, ಈ ಥರ ಸಿಸರ್ಸ್ ಆಗಿರ್ಬೋದು ಅಥವಾ ಎಲಿಪ್ಸ್ ಆಗಿರ್ಬೋದು ತೊಗೊಂಡಾಗ. ಯಾಕಂದರೆ ಸಾಫ್ಟ್ ಎಡ್ಜಸ್ಸಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏರಿಯಾಸ್ ಅಥವಾ ಪೋರ್ಷನ್ ನ್ಯಾಚುರಲಾಗಿ ಬರುತ್ತೆ. ನಾವು ಏನೇ ಎಡಿಟ್ ಮಾಡೋಕ್ಕೆ ಹೋದರೂ ಇಮೇಜಸ್ ಆಗಿರ್ಬೋದು ಪಿಕ್ಚರ್ಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಒಂಥರ ಅದು ಆರ್ಟಿಫಿಷಿಯಲ್ ಅಂತ ಅನಿಸ್ಬಿಡುತ್ತೆ. ನಾವು ಏನಾದರೂ ಕಟ್ ಮಾಡಿ ಬೇರೆ ಕಡೆ ಏನಾದರೂ ಇಮೇಜ್ನ ಎಡಿಟ್ ಮಾಡೋಕ್ಕೆ ಹೋದಾಗ ಅದು ತುಂಬ ಆರ್ಟಿಫಿಷಿಯಲ್ ಅಂತ ಅನಿಸುತ್ತೆ. ಹಾಗಾಗಿ ಫೆದರ್ ಎಡ್ಜ್ನ ಟಿಕ್ ಮಾಡ್ಕೊಂಡು ಇಟ್ಕೊಂಡಿರಿ, ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಇನ್ಯಾವುದು? ಓಕೆ, ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಪೊಸಿಷನ್ನ ನಾವು ಈ ಥರ ಏನು ಇವಾಗ ಸೆಲೆಕ್ಟ್ ಮಾಡ್ಕೊಂಡಿ, ನಾನು ಇವಾಗ ಒಂದು ಪೊಸಿಷನ್ನ ನೀವು ಮ್ಯಾನ್ಯುಯಲ್ ಆಗಿ ಕೂಡ ಮಾಡ್ಬೋದು. ಸೊ ನೋಡಿ, ಈ ಥರ ಮೂವ್ ಮಾಡ್ಕೋಬೋದು, ಕಾಣಿಸ್ತಾ ಇದೆಯಾ? ಅದು ಸೆಲೆಕ್ಟ್ ಆಗಿರೋದು ಮೂವ್ ಆಗ್ತಾ ಇದೆ ಮೇಲೆ ಕೆಳಗಡೆ. ಸೈಜ್ನ ನೋಡಿ, ಈ ಥರ ಜಾಸ್ತಿ ಕಮ್ಮಿ ಮೇಲೆ ಕೆಳಗಡೆ, ಈ ಥರನೂ ಕೂಡ ಮಾಡ್ಕೋಬೋದು. ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮೇಲೆ ಕೆಳಗಡೆ ಮಾಡ್ತಾಯಿದ್ರಿ ಅಲ್ವಾ ಈ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಒಳಗಡೆ, ಅದೇ ಥರ ಇಲ್ಲಿ ಪೊಸಿಷನ್ ಮತ್ತು ಸೈಜಲ್ಲಿ ಕೂಡ ಈ ಕಡೆಯೂ ಕೂಡ ಆಪ್ಷನ್ಸಲ್ಲಿ ಕೂಡ ಮಾಡಬಹುದು. ಓಕೆ, ಇನ್ನೊಂದು ಸೆಲೆಕ್ಷನ್ ಟೂಲ್ ಯಾವುದು ಅಂದರೆ ಸೆಲೆಕ್ಟ್ ಬೈ ಕಲರ್ ಟೂಲ್ ಅಂತ. ಸೊ ಈ ಕಲರ್ ಟೂಲ್ ಏನು ಮಾಡುತ್ತಂದರೆ ಕಲರ್ ಮುಖಾಂತರ ಅದು ಸೆಲೆಕ್ಷನ್ ಮಾಡುತ್ತೆ. ಹೇಗೆ ಅಂದರೆ, ಈಗ ಸಿಮಿಲರ್ ಕಲರ್ ಎಲ್ಲೋ ಮೇಲೆ ಏನೇನೆಲ್ಲ ಕಲರ್ಸ್ ಇದೆ ಅದಕ್ಕೆಲ್ಲ ಸೆಲೆಕ್ಟ್ ಮಾಡುತ್ತೆ. ಸೊ ಈಗ ನೋಡಿ, ನಾನು ಕಂಟ್ರೋಲ್ ಜೆಡ್ ಮಾಡ್ಕೊತೀನಿ. ಓಕೆ, ಸೊ ಈಗ ನಾನು ಈ ಕಲರ್ ಟೂಲ್ನ ತೊಗೊಂಡು, ಸೊ ಈಗ ನೋಡಿ ನಾನು ಹೀಗೆ ಒಂದು ಕಡೆಯಿಂದ ಈ ಥರ ಪ್ರೆಸ್ ಮಾಡ್ಕೊಂಡು ಬರ್ತಾ ಇದ್ದರೆ ಎಲ್ಲಿ, ಸೊ ಆ ಕಲರ್ ಮೇಲೆ ಬೇಸಿಸ್ ಮೇಲೆ ಅದು ಸೆಲೆಕ್ಟ್ ಮಾಡ್ತಾ ಬರುತ್ತೆ. ಸೊ ನೀವೇನಾದರೂ ಇಮೇಜ್ ಎಡಿಟ್ ಮಾಡ್ಕೋಬೇಕಾದ್ರೆ ಕಲರ್ ಸೆಲೆಕ್ಷನ್ ಮಾಡಿಕೊಂಡು ಮಾಡೋದಿದ್ರೆ ಈ ಟೂಲ್ನ ಯೂಸ್ ಮಾಡ್ಕೋಬೋದು. ಈ ಟೂಲ್ನ ನಾವು ಆದಷ್ಟು ಕಮ್ಮಿ ಬಳಸ್ತೀವಿ, ಬಿಕಾಸ್ ಏನಾಗುತ್ತೆ, ಈ ಯೆಲ್ಲೋ ಕಲರ್ ಇತ್ತು ಅಂದರೆ ಬೇರೆ ಬೇರೆ ಕಡೆ ಎಲ್ಲ ಎಲ್ಲಿ ಎಲ್ಲೋ ಇತ್ತೋ ಆ ಇಮೇಜಲ್ಲಿ ಫುಲ್ಲು ಅದೆಲ್ಲ ಸೆಲೆಕ್ಟ್ ಮಾಡ್ತಾ ಹೋಗುತ್ತೆ, ಆಮೇಲೆ ಎಡಿಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೇಕಾಗಿದ್ದ ಕಡೆ ಇದನ್ನು ಬಳಸ್ತೀವಿ. ಸೊ ಅದೇ ಥರ ಇನ್ನೊಂದಿದೆ ಫಜಿ ಸೆಲೆಕ್ಟ್ ಟೂಲ್ ಅಂತ. ಇದು ಸಹ ನೀವೇನು ಈ ಕಲರ್ ಸೆಲೆಕ್ಟ್ ಮಾಡಿಕೊಂಡ್ರೆ ಏನು ಕೆಲಸ ಮಾಡುತ್ತಲ್ವ ಅದೇ ಥರನೇ ಇದು ಕೂಡ ಮಾಡುತ್ತೆ. ಸೊ ಈ ಎರಡು ಟೂಲ್ನ ನಾವು ಆದಷ್ಟು ಕಮ್ಮಿ ಬಳಸ್ತೀವಿ, ಬಟ್ ನಿಮಗೆ ವಿಷಯ ಗೊತ್ತಿರಲಿ ಅಂತ ಹೇಳಿ ಎರಡು ಹೇಳಿದ್ದೀನಿ. ಇದು ನಾವು ಸೆಲೆಕ್ಷನ್ ಟೂಲಲ್ಲಿ ನಾವು ನಿಮಗೆ ಹೇಳ್ಕೊಟ್ಟಿರೋ ಕಾನ್ಸೆಪ್ಟ್ಸ್ಗಳು. ಸೊ ಈಗ ನಾನು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗ್ತೀನಿ. ಅದ್ಯಾವುದಂದರೆ ಕ್ಲೋನ್ ಆ್ಯಂಡ್ ಹೀಲ್ ಅಂತ. ಸೊ ಇದು ಇದೆಲ್ಲ ಕ್ಲೋಸ್ ಮಾಡ್ತೀನಿ ನಾನು ಡಿಸ್ಕಾರ್ಡ್ ಚೇಂಜಸ್. ಸೊ ಈ ಕ್ಲೋನ್ ಆ್ಯಂಡ್ ಹೀಲ್ ಏನು ಮಾಡುತ್ತೆ ಅಂತ ನೋಡೋಣ. ಸೊ ಈಗ ನಾನು ಒಂದು ಪಿಕ್ಚರ್ನ ಹಾಕುತ್ತೀನಿ. ಸೊ ಈಗ ನಾನು ಪಿಕ್ಚರ್ನ ಹಾಕ್ಕೊಂಡಿದ್ದೀನಿ. ಸೊ ಈ ಕ್ಲೋನ್ ಏನು ಮಾಡುತ್ತೆ ಅಂದರೆ, ಸೊ ಈ ಕ್ಲೋನ್ ಎಲ್ಲಿದೆ ಅಂದರೆ, ಸೊ ಇಲ್ಲಿ ಕ್ಲೋನ್ ಟೂಲ್ ಅಂತ ಇದೆ, ನೀವು ಸಿ ಅಂತ ಕೊಟ್ಟರೆ ಶಾರ್ಟ್ಕಟ್ ಅದು ಬರುತ್ತೆ, ಸೆಲೆಕ್ಟ್ ಆಗುತ್ತೆ. ಸೊ ನಾನೀಗ ಕ್ಲೋನ್ನ ಸೆಲೆಕ್ಟ್ ಮಾಡಿಕೊಂಡೆ.
ಸೊ ಈಗ ನೋಡಿ, ಬೇಸಿಕಲಿ ಈ ಕ್ಲೋನ್ ಟೂಲ್ ಏನು ಮಾಡುತ್ತಂದರೆ, ಈಗ ನಾನು ಈ ಇಮೇಜಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಸೊ ಆ ವ್ಯಕ್ತಿನ ನಾನು ಮತ್ತೆ ಇನ್ನೊಂದು ಕಡೆ ಇನ್ನೊಂದು ಅದೇ ವೆಕೋಬೇಕು ಅಥವಾ ಸೇಮ್ ನೀವು ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅದನ್ನು ಸೇಮ್ ಅದೇ ಥರ ಕಾಪಿ ಮಾಡುತ್ತೆ. ಸೊ ಈಗ ನಾನು ಒಂದು ಕಡೆ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ. ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಸೊ ನೀವು ಒಂದು ಕಡೆ ಕ್ಲಿಕ್ ಮಾಡ್ಕೋತೀರಾ, ಕ್ಲಿಕ್ ಮಾಡ್ಕೊಂಡು ಕಂಟ್ರೋಲ್ ಇಟ್ಕೊಂಡು ಕ್ಲಿಕ್ ಮಾಡ್ಕೋತೀರಾ. ಸೊ ಕ್ಲಿಕ್ ಮಾಡಿ ನೀವು ಒಂದು ಸೋರ್ಸ್ ಅಂತಂದರೆ ಅದೇ ಥರ ಎಲ್ಲಿಂದ ಎಲ್ಲಿ ನೀವು ತೋರಿಸಿರ್ತೀರೋ ಅದೇ ಥರ ಅದು ಬರಿತಾ ಬರುತ್ತೆ. ಸೊ ಈಗ ನಾನು ತಲೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಕ್ಲಿಕ್ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಂಡಿದ್ದೀನಿ ನನ್ನ ಸೋರ್ಸ್ ಎಲ್ಲಿಂದ ಬರಬೇಕಂತ. ಸೊ ಈಗ ನೋಡಿ ನಾನು ಅದನ್ನು ಬರಿತಾ ಬರ್ತೀನಿ. ಸೊ ಇದು ಸೈಜ್ನ ನೀವು ಇನ್ನೂ ಜಾಸ್ತಿ ಮಾಡ್ಕೋಬೋದು, ಜಾಸ್ತಿ ಮಾಡಿಕೊಂಡು ಮಾಡ್ಬೋದು. ಬಟ್ ಇದು ಇನ್ನೊಂದು ಏನಂತಂದರೆ, ನಾನು ಲೆಫ್ಟ್ ಕ್ಲಿಕ್ ಇಟ್ಕೊಂಡೇ ನಾನು ಬರಿತಾ ಬರಬೇಕು ಅಂತಂದರೆ ಈ ಥರ ಮೂವ್ ಮಾಡ್ಕೊತಾ ಬರಬೇಕು. ನಾನು ಲೆಫ್ಟ್ ಕ್ಲಿಕ್ ಬಿಟ್ಟರೆ ನೋಡಿ, ಲೆಫ್ಟ್ ಕ್ಲಿಕ್ ಬಿಟ್ಟು ನಾನು ಇನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಅದು ಮತ್ತೆ ಫಸ್ಟಿಂದ ಸ್ಟಾರ್ಟ್ ಮಾಡ್ಕೊತಾ ಬರುತ್ತೆ. ಸೊ ಹಾಗಾಗಿ ಆ ಲೆಫ್ಟ್ ಕ್ಲಿಕ್ನ ಬಿಡಬೇಡಿ. ಅಕಸ್ಮಾತ್ ಹಂಗಾಯಿತು ಅಂದರೆ ಕಂಟ್ರೋಲ್ ಝೆಡ್ ಮಾಡ್ಕೊಳ್ಳಿ, ಕಂಟ್ರೋಲ್ ಝೆಡ್ ಮಾಡ್ಕೊಂಡು ಸೈಜ್ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಿ, ಬಿಕಾಸ್ ಬೇಗ ಬರೆಯುತ್ತೆ ಅದು. ಸೊ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಬರಿತಾ ಇದ್ದೀನಿ ನೋಡಿ. ಸೊ ಈ ಥರ ಎಲ್ಲ ಫುಲ್ ಎಡ್ಜಸ್ಸಿಗೆ ಕೂಡ ನೀವು ನೀಟಾಗಿ ಬರುತ್ತೆ. ಸೊ ನೀವು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಅದು ಆ ಕಡೆ ಈ ಕಡೆ ಕೂಡ ಅದು ರೆಕಗ್ನೈಸ್ ಮಾಡಿಕೊಂಡು ಏನಿದೆ ಅಂತ ತೊಗೊಂಡು ಅದೇ ಥರ ಬರುತ್ತೆ. ಸೊ ಈಗ ನೀವು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಈಗ ಇಲ್ಲೆಲ್ಲೋ ನಾನು ಕಂಟ್ರೋಲ್ ಇಟ್ಕೊಂಡು, ಸೊ ಸೇಮ್ ಅದೇ ಥರ ಬ್ಯಾಕ್ಗ್ರೌಂಡು ಕೂಡ ನಾವು ಇದರಲ್ಲಿ ಅದೇ ಥರ ಮಾಡ್ಕೋಬೋದು. ಸೊ ಕ್ಲೋನ್ ಅನ್ನೋದು ಏನಂದರೆ, ಸೇಮ್ ಕಾಪಿ ಎಲ್ಲಿ ನಾವು ಸೋರ್ಸ್ ಅಂತ ತೋರಿಸಿರ್ತೀವಿ ಒಂದು ಪಾಯಿಂಟು, ಅಲ್ಲಿಂದ ಅದು ಅಕ್ಕಪಕ್ಕ ಎಲ್ಲ ಏನೇನಿದೆ ಅದನ್ನು ಬರಿತಾ ಬರುತ್ತೆ. ಸೆಲೆಕ್ಷನ್ ಟೂಲ್ ಯೂಸ್ ಮಾಡಿಕೊಂಡು ಶರ್ಟ್ ಕಲರ್ ಚೇಂಜ್ ಮಾಡ್ಬೋದು. ಅಥವಾ ಇನ್ನೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕಲರಲ್ಲಿ ಹ್ಯೂ ಸೆಲೆಕ್ಷನ್ ಹ್ಯೂ ಸ್ಯಾಚುರೇಷನ್ ಅಂತ ಹೋಗಿ, ಸೊ ಎಲ್ಲಿಗೆ ಬೇಕೋ ಅಲ್ಲಿಗೆ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ನೀವು ಈ ಥರ ಹ್ಯೂನ ಜಾಸ್ತಿ ಕಮ್ಮಿ ಮಾಡ್ಕೋಬಹುದು, ಬ್ಯಾಕ್ಗ್ರೌಂಡ್ನ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಮಾಡ್ಕೋಬೋದು ಎಲ್ಲಿಗೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಥರ. ಸೊ ಇದು ಒರಿಜಿನಲ್ ಇಮೇಜ್, ಇದು ಡ್ಯೂಪ್ಲಿಕೇಟ್ ಇಮೇಜ್. ಸೊ ನೀವು ಇದನ್ನು ಎರಡೂ ಕಂಪೇರ್ ಮಾಡಿ ನೋಡ್ಬೋದು, ಯಾವ ಚೆನ್ನಾಗಿದೆ ಅದನ್ನು ಇಟ್ಕೊಂಡು ಮಿಕ್ಕಿದ್ದನ್ನು ತೆಗಿಬೋದು. ಸೊ ಆ ಥರ ಈ ಥರ ನೀವೇನಾದರೂ ಎಡಿಟ್ ಮಾಡ್ಕೋಬೇಕು ಅಂತ ಇದ್ದಾಗ ನೀವು ಈ ಕ್ಲೋನ್ ಟೂಲ್ನ ಯೂಸ್ ಮಾಡ್ಕೋಬಹುದು. ಸೊ ಇಲ್ಲೂ ಕೂಡ ಅಷ್ಟೇ, ನೀವು ಸೈಜು, ಆ್ಯಂಗಲ್, ಸ್ಪೇಸಿಂಗ್ ಇದನ್ನೆಲ್ಲ ಕಮ್ಮಿ ಜಾಸ್ತಿ ಮಾಡಿ ನೋಡಿ ಏನು ಚೇಂಜ್ ಆಗುತ್ತೆ ಅಂತ ಹೇಳಿ ನೀವೇ ಟ್ರೈ ಮಾಡಿ ನೋಡಿ. ಸಾಕಷ್ಟು ಬೇರೆ ಬೇರೆ ಇಮೇಜಸ್ನ ಇಟ್ಕೊಂಡು ಮಾಡಿ, ಇಲ್ಲ ನಿಮ್ಮದೇ ಫೋಟೋ ಇದ್ದರೆ ಅದನ್ನು ಕೂಡ ಎಡಿಟ್ ಮಾಡ್ಕೋಬೋದು, ಆ ಥರನೂ ಕೂಡ ಮಾಡ್ಕೊಳ್ಳಿ. ಸೊ ಈಗ ನೆಕ್ಸ್ಟ್ ಆಪ್ಷನ್ ನೋಡೋಣ, ಯಾವುದು ಅಂದರೆ ಹೀಲ್. ಸೊ ಇದು ಕೂಡ ಆಲ್ಮೋಸ್ಟ್ ಸೇಮೇ ಈ ಟೂಲು ಕೂಡ. ಸೊ ಏನು ಡಿಫ್ರೆನ್ಸ್ ಅಂತಂದರೆ, ಈಗ ನಾನು ಇದನ್ನು ಕ್ಲೋಸ್ ಮಾಡ್ಕೊತೀನಿ. ಸೊ ಈ ಹೀಲ್ ಟೂಲ್ನ ಏನಕ್ಕೆ ಬಳಸ್ತೀವಿ ಜಾಸ್ತಿ ಅಂದರೆ, ಹಳೆ ಫೋಟೋಸ್ನ ನೀವೇನಾದರೂ ಕಲರ್ ಮಾಡ್ತಿರ್ತೀರಾ ಅಥವಾ ಏನಾದರೂ ಅದರಲ್ಲಿ ಏನಾದರೂ ಫೋಲ್ಡಿಂಗ್ಸ್ ಇತ್ತು ಈ ಥರ ನೋಡಿ, ಯಾವುದೋ ಒಂದು ಫೋಟೋ ಇದೆ ನನ್ನ ಹತ್ರ ಇಲ್ಲಿ. ಸೊ ಇದನ್ನು ನಾನು ಇದಕ್ಕೆ ಹಾಕ್ಕೊಂಡು ಕನ್ವರ್ಟ್ ಮಾಡ್ಕೊತೀನಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇತ್ತು ಅಂದರೆ ಇಲ್ಲಿ ಇಮೇಜ್ಗೆ ಹೋಗಿ ಮೋಡಲ್ಲಿ RGB ಅಂತಲೇ ಇರಬೇಕು. ಸೊ ಇಲ್ಲ ಅಂತಂದರೆ ಇದು ಗ್ರೇ ಸ್ಕೇಲ್ ಅಥವಾ ಬೇರೆ ಯಾವುದಾದ್ರೂ ಇತ್ತು ಅಂತಂದರೆ ಈ ಒಂದು ಟೂಲ್ ಇದಕ್ಕೆ ವರ್ಕ್ ಆಗಲ್ಲ. ಸೊ ಹಾಗಾಗಿ ಮೋಡ್ಗೆ ಹೋಗಿ RGB ಇಟ್ಕೋಬೇಕು. ಹೀಲ್ ಟೂಲಲ್ಲಿ ಸ್ವಲ್ಪ ಸೈಜ್ನ ಕಮ್ಮಿ ಮಾಡಿಕೊಂಡು, ಸೊ ಇದು ಕೂಡ ಅಷ್ಟೇ, ಫಸ್ಟ್ ನಾವು ಯಾವ ಥರ ಚೇಂಜ್ ಮಾಡಬೇಕು ಅಂತ ಫಸ್ಟ್ ಸೋರ್ಸ್ನ ನಾವು ಫಿಕ್ಸ್ ಮಾಡ್ಕೋಬೇಕು. ಸೊ ಈಗ ನಾನು ಕಂಟ್ರೋಲ್ ಇಟ್ಕೊಂಡು ಸೋರ್ಸ್ನ ಫಿಕ್ಸ್ ಮಾಡ್ಕೊತೀನಿ. ಸೊ ಇದು ಕೂಡ ಸ್ವಲ್ಪ ಸೈಜ್ನ ನೀವು ಆದಷ್ಟು ಕಮ್ಮಿ ಇಟ್ಕೊಂಡ್ರೆ ಒಳ್ಳೆಯದು, ಯಾಕಂತಂದರೆ ಸೊ ಡೀಟೇಲಿಂಗ್ ಆಗಿ ನಾವು ಮಾಡ್ತೀವಲ್ವ. ಸೊ ಈಗ ನಾನು ಫಿಕ್ಸ್ ಮಾಡಿಕೊಂಡೆ ಸೋರ್ಸ್ನ. ಸೊ ನೋಡಿ ಈಗ ನಾನು ಬರೀ ಇಲ್ಲಿ ಚೇಂಜ್ ಮಾಡಿದ ತಕ್ಷಣ ನೋಡಿ ಆ ಫೋಲ್ಡಿಂಗ್ಸು ಮತ್ತು ಇದೆಲ್ಲ ಹೋಗುತ್ತೆ. ಸೊ ಇಲ್ಲ ನೀವು ಮತ್ತೆ ಏನಾದರೂ ಕ್ಲೋನ್ ಟೂಲಲ್ಲಿ ಮತ್ತು ಪಕ್ಕದಲ್ಲಿ ಏನೇನಿತ್ತು ಅದೇ ಬರಿತಾ ಬರುತ್ತಲ್ವ, ಇಲ್ಲೂ ಹಾಗೆ ಆಗುತ್ತೆ. ಸೊ ಹಾಗಾಗಿ ಸೊ ಇದನ್ನು ನೀವು ಇದನ್ನು ನೀವು ಒಂದು ಸ್ವಲ್ಪ ಎಡಿಟ್ ಮಾಡ್ಕೋತಿರ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಸೈಜ್ನ ತುಂಬ ಕಮ್ಮಿ ಇಟ್ಕೊಳ್ಳಿ, ಯಾಕಂತಂದರೆ ಎಷ್ಟಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀವೋ ಅಷ್ಟಕ್ಕೆ ಮಾತ್ರ ನೀವು ಮಾಡ್ತಾ ಬರಬೇಕಾಗತ್ತೆ. ಸೊ ಈಗ ನಾನು ಮತ್ತೆ ಈ ಹೇರ್ ಕಡೆ ಕೂದಲು ಹತ್ರ ಎಲ್ಲ ನಾನು ಇಲ್ಲಿ ಏನೋ ಒಂದು ಫೋಲ್ಡಿಂಗ್ಸ್ ಎಲ್ಲ ಇದೆ ನೋಡಿ, ಸೊ ಬ್ಲರ್ ಆಗಿದೆ ಇಲ್ಲೆಲ್ಲ ಸರಿಗೆ ಬಂದಿಲ್ಲ ಅಂದಾಗ ನಾನು ಅಲ್ಲಿಗೆ ಮಾತ್ರ ಆ ಪೋರ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ ಕಂಟ್ರೋಲ್ ಇಟ್ಕೊಂಡು. ಸೊ ಮತ್ತೆ ನಾನು ಅಲ್ಲಿಗೆ ಮಾತ್ರ ಸೊ ಅಲ್ಲಿ ಅಷ್ಟಕ್ಕೆ ಮಾತ್ರ ತೆಗಿತಾ ಬರ್ತೀನಿ. ಸೊ ದಟ್ ಆ ಒಂದು ಫೋಲ್ಡಿಂಗ್ಸ್ ಏನಿದೆ ಅಥವಾ ಏನಾದರೂ ಒಂದು ಮಾರ್ಕ್ ಏನಿದೆ ಅದನ್ನು ತೆಗಿಬೇಕು ಅಂತ ಅಂದಾಗ ನೀವು ಈ ಥರ ಮಾಡಿ ಹೀಲ್ ಟೂಲ್ನ ಬಳಸ್ಬೋದು. ಅಥವಾ ನಿಮ್ಮ ಫೋಟೋದಲ್ಲೇ ಏನಾದರೂ ಮಾರ್ಕ್ ಇದೆ ಫೇಸ್ ಮೇಲೆ ಅಥವಾ
ಬೇರೆ ಫೇಸ್ ಮೇಲೆ ಏನಾದರೂ ಮಾರ್ಕ್ ಇದೆ ಅದನ್ನು ನಾನು ತೆಗಿಬೇಕು ಕ್ಲಿಯರಾಗಿ ಮಾಡ್ಕೋಬೇಕು ಅಂದಾಗ ನೀವೇನು ಮಾಡ್ಬೋದು ಅಂದರೆ ಈ ಹೀಲ್ ಟೂಲ್ನ ಉಪಯೋಗಿಸ್ಕೋಬೋದು. ಸೊ ಬೇಸಿಕಲಿ ಈ ಕ್ಲೋನ್ ಮತ್ತು ಹೀಲ್ ಟೂಲ್ನ ನೀವು ಬಳಸ್ತಿದ್ದೀರಾ ಅಂದರೆ ಸೋರ್ಸ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ನನಗೆ ನೆಕ್ಸ್ಟ್ ಬೇಕು ಅಂತ. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಗೊತ್ತಿದೆ ನಿಮಗೆ ಹೀಲ್ ಅಥವಾ ಕ್ಲೋನ್ ಟೂಲ್ನ ಹೇಗೆ ಬಳಸೋದು ಅಂತ. ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಜಸ್ಟ್ ಲೆಫ್ಟ್ ಕ್ಲಿಕ್ ಇಟ್ಕೊಂಡು ಮೂವ್ ಮಾಡ್ತಾ ಬನ್ನಿ. ಸೊ ಎಲ್ಲಿಗೆ ಬೇಕೋ ಯಾವ ಪೋರ್ಷನಿಗೆ ಬೇಕೋ ಅಲ್ಲಿಗೆ ಮೂವ್ ಮಾಡ್ತಾ ಬರ್ಬೋದು ನೀವು. ಸೊ ಈ ಕ್ಲೋನ್ ಮತ್ತು ಹೀಲ್ ಟೂಲ್ಗೆ ಏನು ವ್ಯತ್ಯಾಸ ಅಥವಾ ಇನ್ನೂ ನಾನು ಬೇರೆ ಬೇರೆ ಎಲ್ಲ ಹೇಳಿದ್ನಲ್ಲ ಟೂಲ್ಸ್ ಆಪ್ಷನ್ಸಲ್ಲಿ ಹೋಗಿ ಡಿಫ್ರೆನ್ಸ್ ಏನು ಅಂತ ನೋಡಿ, ಬೇರೆ ಬೇರೆ ಇಮೇಜ್ಗೆ ಈ ಕ್ಲೋನ್ ಮತ್ತು ಹೀಲ್ ಟೂಲ್ನ ಅಪ್ಲೈ ಮಾಡಿ ನೋಡಿ ಹೇಗೆಲ್ಲ ಚೇಂಜ್ ಆಗುತ್ತೆ, ಹೇಗೆಲ್ಲ ಆಪ್ಷನ್ಸ್ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿ. ಸೊ ಇವತ್ತು ಕೂಡ ತುಂಬ ಸಾಕಷ್ಟು ಟಾಪಿಕ್ಸ್ ಇತ್ತು. ಸೊ ಇವತ್ತು ಹೇಳ್ಕೊಟ್ಟಿರೋ ಎಲ್ಲ ಟಾಪಿಕ್ಸ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.